ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಉಪ್ಕಾರ್ ಪ್ಯಾಲೇಸ್ನಲ್ಲಿ ಡಿವೈಎಸ್ಪಿ ವೆಂಕಟಸ್ವಾಮಿಯವರ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಶಿರಾ ನಗರದ ಉಪ್ಕಾರ್ ಪ್ಯಾಲೇಸ್ನಲ್ಲಿ ಡಿವೈಎಸ್ಪಿ ವೆಂಕಟಸ್ವಾಮಿಯವರನ್ನು ಶಿರಾ ತಾಲೂಕ್ ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿರುವ ಪೊಲೀಸ್ ಇಲಾಖೆ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ಹಲವು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಡಿವೈಎಸ್ಪಿ ವೆಂಕಟಸ್ವಾಮಿಯವರು ಶಿರಾ ನಗರಕ್ಕೆ ಬಂದು ಒಂದು ವರ್ಷ ಆದಂತೆ ಕಾಣಲಿಲ್ಲ. ಒಂದು ವರ್ಷ ಕರ್ತವ್ಯ ನಿರ್ವಹಿಸಿದರೂ ಸಹ ಸುಮಾರು 10 ವರ್ಷದಿಂದ ಮಾಡಿದಂತೆ ಎಲ್ಲರ ಮನಸ್ಸಿನಲ್ಲಿ ಇವರನ್ನು ದೇವರ ಸ್ವಾಮಿ ಎಂದು ಕರೆಯಲಾಗುತ್ತಿತ್ತು. ಹಾಗೂ ಒಂದು ವರ್ಷದಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಿರಾ ತಾಲೂಕಿನಲ್ಲಿ ಜನರಲ್ಲಿ ಮೆಚ್ಚುಗೆ ಪಡೆಯುವಂತೆ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಪಿ ವಂಶಿಕೃಷ್ಣ, ಸಿಪಿಐ ರಂಗಸ್ವಾಮಿ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರು ಹಾಜರಿದ್ದರು ಮತ್ತು ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು, ಮಾಜಿ ನಗರಸಭೆ ಸದಸ್ಯರಾದ ರಾಮು, ಮಾಜಿ ನಗರಸಭಾ ಸದಸ್ಯರಾದ ರಾಘವೇಂದ್ರ, ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್, ಅಜಯ್ ಕುಮಾರ್, ಕಲ್ಕೋಟೆ ದೇವರಾಜು ಹಾಗೂ ಅನೇಕ ರಾಜಕೀಯ ವ್ಯಕ್ತಿಗಳು, ಸಾರ್ವಜನಿಕರು ಮುಂತಾದವರು ಹಾಜರಿದ್ದರು. ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ತಮ್ಮ ಅಧಿಕಾರವನ್ನು ಎಲ್ಲೂ ಕೂಡ ದುರ್ಬಳಕೆ ಮಾಡ್ಕೊಂತಾರೆ. ಇಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ರವಾನೆ ಮಾಡತಕ್ಕಂತ ಅಧಿಕಾರಿಗಳಿಗೆ ಮಾತ್ರ ಈ ಒಂದು ಬೀಳ್ಕೊಡುಗೆ ಸಮಾರಂಭಗಳನ್ನ ಹೆಚ್ಚು ಆಯಾಸ್ತಕ್ಕಂಥದ್ದನ್ನು ನೋಡಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವೆಂಕಟಸ್ವಾಮಿರವರು ಕೂಡ ನಿಜಕ್ಕೂ ಕೂಡ ಇವೆಲ್ಲವೂ ಕೂಡ ಅವರು ಪಾತ್ರರಾಗಿದ್ದಾರೆ. ಏಕೆಂದ್ರೆ ಒಂದು ನಾನು ಅವರು ಡಿವೈಎಸ್ಪಿ ಆಗಿ ಎಂದೂ ಕೂಡ ಅವರು ನನ್ನ ಮನಸ್ಸಲ್ಲಿ ಅಂತೇಳಿಲ್ಲ. ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿಯಾಗಿ ಇವತ್ತು ಎಲ್ಲರ ಜನಸಾಮಾನ್ಯ ಎಲ್ರಿಗೂ ಕೂಡ ಒದ್ಕೊಂಡು ಇವತ್ತು ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಕೂಡ ಯಾರು ಕೂಡ ಎಲ್ಲ ಡಿವೈಎಸ್ಪಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ನಮ್ಮ ಜನಸಾಮಾನ್ಯವರ್ಗದವ್ರಿಗೆ ಒಂದು ಕಡೆ ಭಯದ ವಾತಾವರಣ, ಎಲ್ಲೋ ಒಂದು ಕಡೆ ಹಿರಿಯ ಅಧಿಕಾರಿಗಳಿಗೆ ಒಬ್ಬ ಒಂದು ಅತಿಯಾದಂಥ ಒಂದು ರೆಸ್ಪೆಕ್ಟಿವಲು ಇವೆಲ್ಲವೂ ಕೂಡ ಇರ್ತದೆ. ಆದರೆ ನಮ್ಮ ಈ ವೆಂಕಟಸ್ವಾಮಿ ಅವರಿಗೆ ನಿಜಕ್ಕೂ ಕೂಡ ಯಾರಿಗೂ ಕೂಡ ಮನೋಭಾವನೆ ಇಲ್ಲ. ಅವ್ರಿಗೆ ಎಲ್ಲ ಜನಸಾಮಾನ್ಯರಲ್ಲಿ ಒಬ್ಬರಾಗಿ ಒಬ್ಬ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ನನ್ನ ಹೆಸರು ವೆಂಕಟಸ್ವಾಮಿ ಅಂತ ಅಂದ್ಕೊಂಡಿದ್ದೇನೆ. ಡಿವಿಎಸ್ಪಿ ಈಗ ಹಾಲಿ ಶಿರಾ ಸಬ್ ಡಿವಿಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾಳೆ ನಾನು ವಯೋನಿವೃತ್ತಿಯನ್ನು ಹೊಂತಾ ಇದ್ದೀನಿ. ಈ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳ ಸರ್ವಿಸ್ನಲ್ಲಿ ನಾವು ಅತಿ ಹೆಚ್ಚು ಕಾಲ ಅಂದರೆ ಎಕ್ಸೆಪ್ಟ್ ಈ ಕೊನೆಯ ಒಂದು ವರ್ಷ ಬಿಟ್ಟು ಉಳಿದದೆಲ್ಲ ನಾನು ಸರ್ವಿಸ್ ಎಲ್ಲ ನಂದು ಬೆಂಗಳೂರು ನಗರದಲ್ಲೇ ಸರ್ವಿಸ್ ಆಗಿದೆ. ಆದರೆ ಕೊನೆಯ ವರ್ಷ ನಮಗೆ ಇಲ್ಲಿ ಲೋಕಾಯುಕ್ತದಿಂದ ಇಲ್ಲಿ ತುಮಕೂರು ಜಿಲ್ಲೆ ಶಿರಾಗೆ ಟ್ರಾನ್ಸ್ಫರ್ ಆದಾಗ ಏನೋ ಒಂದು ರೀತಿ ಎಳಕಿತ್ತು ಇಲ್ಲಿ. ಯಾವುದು ಶಿರಾ ಈ ಥರದ್ದು ಬಗ್ಗೆ ಅಂದರೆ ಲಾಸ್ಟ್ ವೃತ್ತಿ ಜೀವನದಲ್ಲಿ ಲೋಕ್ತಾ ಇದೀವಲ್ಲ ಅಂತ. ಆದರೆ ಇದು ಬಂದಾದ ನಂತರ ಗೊತ್ತಾಗ್ತು ತುಮಕೂರು ಹೇಳ್ದಂಗೆ ನಿಜವಾಗಲೂ ಕಲ್ಪತರು ನಾಡು. ಅದು ಶಿರಾ ಅಂತಂದರೆ ಇವಾಗ ಶಿರಾ ನಮ್ಮ ಸಬ್ ಡಿವಿಷನ್ ಅಂತಂದರೆ ಇದು ಗುಬ್ಬಿ ಮತ್ತು ಶಿರಾ ಬರ್ತದೆ. ಇಲ್ಲಿ ಜನಗಳು ಬೇರೆ ರೀತಿಯಲ್ಲ. ಇಲ್ಲಿ ಇಲ್ಲಿ ರೀತಿ ಒಂಥರ ಬಹಳ ಒಳ್ಳೆಯ ಜನ ಅಂದರೆ ಏನು ನಾವು ಯಾವ ರೀತಿ ಅವ್ರಿಗೆ ಸ್ಪಂದನೆ ಮಾಡ್ತೀವೋ ಅದೇ ರೀತಿ ಅವರು ನಮಗೆ ಸ್ಪಂದನೆ ಮಾಡ್ತಾರೆ. ಈ ಒಂದು ವರ್ಷಗಳಲ್ಲಿ ನನ್ನ ನೋಡಿದ್ದು ಅಂತಂದರೆ ಇಲ್ಲಿ ಅವರ ಸಹಕಾರ. ಯಾಕಂದರೆ ಇದು ಸಕ್ಸಸ್ಫುಲ್ಲಾಗಿ ನಾವು ಈ ಸರ್ವಿಸನ್ನು ಮುಗಿಸ್ತಾ ಇದ್ದೀವಿ ಅಂತಂದರೆ ಈ ಜನತೆಯ ಸಹಕಾರ. ಯಾವುದೇ ಒಂದು ಫಂಕ್ಷನ್ ಇರಲಿ, ನಮ್ಮದು ಗಣೇಶನ ಒಂದು ಉತ್ಸವದ್ದೇ ಇರಲಿ, ರಂಜಾನೇ ಇರಲಿ, ಬಕ್ರೀದ್ದೇ ಇರಲಿ, ಮತ್ತೊಂದು ಹಬ್ಬಗಳದೇ ಇರಲಿ, ಆಯುದ್ ಪೂಜೆದೇ ಇರಲಿ, ಇವ್ರ ಸಹಕಾರ ಎಂದೂ ಮರೆಯೋಕ್ಕಾಗಲ್ಲ. ಮತ್ತು ನನ್ನ ಜೀವನದಲ್ಲಿ ಇರುವ ತನಕ ನೆನೆಸ್ಕೊಳ್ಳುವಂತಹ ಒಂದು ಪೀರಿಯಡ್ ಅಂದರೆ ಇದೇ ಅಂತ ಕಾಣಿಸುತ್ತೆ ನಾನು ಯಾವುದೇ ಇದಕ್ಕೆ. ಆದ್ದರಿಂದ ನಾನು
ಈ ನಮ್ಮ ಶಿರಾ ಗುಬ್ಬಿ ಮತ್ತು ತುಮಕೂರು ಜನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡ್ತೀನಿ. ಮೊನ್ನೆ ನಮ್ಮ ಕುಮಾರಸ್ವಾಮಿ ಸಾಹೇಬರು ಇದಕ್ಕೆ ವಯೋನಿವೃತ್ತಿ ಹೊಂದಿದ್ದಾರೆ. ಸೊ ಅವರು ನಮ್ಮ ಇಲಾಖೆಯಲ್ಲಿ ನಮ್ಮ ಶಿರಾಕ್ಕೆ ಬಂದು ಒಂದು ವರ್ಷ ಕಳೆದ ಒಂದು ವರ್ಷದಲ್ಲಿ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದಾರೆ ಸಾಹೇಬರು. ಯಾವುದೇ ರೀತಿಯಾಗಿ ಕಾನೂನು ಸುವ್ಯವಸ್ಥೆಗಳಾಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಸಹ ಮುಂದಾಳತ್ವದಲ್ಲಿ ನಮಗೆಲ್ಲ ಮಾರ್ಗದರ್ಶನ ನೀಡಿ ಈ ದಿವಸ ವಯೋನಿವೃತ್ತಿ ಆಗ್ತಿದ್ದಾರೆ. ಅವರ ಮುಂದಿನ ವಯೋನಿತ್ಯ ಜೀವನ ಸುಖಕರವಾಗಲಿ, ಭಗವಂತ ಆಯುರೋಗ್ಯ ವರ್ಷ ಕೊಡಲಿ ಅಂತೇಳಿ ನಾವೆಲ್ಲ ಬೇಡ್ಕೊಳ್ತಾ ಒಳ್ಳೇದಾಗಲಿ ಅಂತ ಶುಭ ಕೋರ್ತಿದ್ದೆ. ರಾಮಣ್ಣ ಬಾಲೆಹಳ್ಳಿ ಕಲ್ಲಂಬೆಳ್ಳ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಶಿರಾ ಡಿ ಎಚ್ ಪಿ ಅವರು ಶಿರಾಕ್ ಬಂದ ಡೇಟ್ನಿಂದ ಒಂದು ವರ್ಷ ಆಗ್ತಾ ಬಂತು. ಆದರೂ ಇಲಾಖೆಯಲ್ಲಿ ಸಾರ್ವಜನಿಕರಲ್ಲಿ ಒಳ್ಳೆಯ ಆಡಳಿತ ಕೊಟ್ಟು ಇವತ್ತು ನಿವೃತ್ತಿ ಹೊಂದಿರೋದಕ್ಕೆ ನಮ್ಗಳಿಗೆಲ್ಲ ಭಾಳಷ್ಟು ಹೆಮ್ಮೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಶಿರಾ ತಾಲೂಕಿಗೆ ಬಂದು ಡಿ ವೈ ಎಸ್ ಪಿ ಸಾಹೇಬರು ಒಂದು ವರ್ಷ ಆಯಿತು. ಒಂದು ವರ್ಷ ಆದ್ರೂ ಶಿರಾ ತಾಲೂಕಿನಲ್ಲಿ ಅವರು ಇದ್ದಾರೆ ಇಲ್ಲ ಅಂಬೋದು ಗೊತ್ತಿಲ್ಲದಂತೆ ಆಡಳಿತ ನಡೆಸಿ ಯಾವುದೇ ಪಾರ್ಟಿ ಪಕ್ಷ ಇನ್ನೊಂದು ಮತ್ತೊಂದು ಇಲ್ಲದೆ ಅವರು ಟೈಮನ್ನು ಇವತ್ತು ಇದು ಮಾಡಿಕೊಂಡು ಅವರು ಬೀಳ್ಕೊಡುಗೆ ಸಮಾರಂಭಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ಹೆಸರು ಪಡಿ ರಮೇಶ್ ಅಂತ. ಈಗ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಶಿರಾ ನಗರದಲ್ಲಿ ಡಿ ಎಸ್ ಪಿ ಆಗಿ ಮತ್ತು ನಮ್ಮ ತಾಲೂಕಿಗೆ ಡಿ ಎಸ್ ಪಿ ಆಗಿದ್ದಂಥ ವೆಂಕಟೇಶ್ ಅವರ ಇವತ್ತು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದಾರೆ. ಅವರಿಗೆ ಬೀಳ್ಕೊಡುಗೆ ಮಾಡೋದಕ್ಕೆ ನಮ್ಮ ಶಿರಾ ಜನತೆಯಿಂದ ಭಾರಿ ನೋವಾಗ್ತಾ ಇದೆ. ಯಾಕೆಂದರೆ ಇವತ್ತು ಅವರು ಪಬ್ಲಿಕ್ಸಲ್ಲಿ ಹೆಂಗಿದ್ರು ಅಂದರೆ ಪಬ್ಲಿಕ್ಸಾಗೆ ಬೆಳೆದ್ರು. ಒಬ್ಬರು ಡಿ ಎಸ್ ಪಿ ಆಗಿ ಕೆಲಸ ಮಾಡಲಿಲ್ಲ ನಮ್ಮ ಶಿರಾ ನಗರದಲ್ಲಿ, ಶಿರಾ ತಾಲೂಕಲ್ಲಾಗಲಿ. ಮತ್ತು ಅವರು ಡಿ ಎಸ್ ಪಿ ಕಾರ್ಯಕ್ರಮ ಮಾಡಿದ್ದವರು ಇವತ್ತು ಪಬ್ಲಿಕ್ಸಲ್ಲಿ ಅವರು ಪಬ್ಲಿಕ್ ಆಗಿ ಬೆರೆತು ಸಾರ್ವಜನಿಕರಂತೆ ಸ್ಪಂದಿಸಿ ಇವತ್ತು ಅವರು ಡಿ ಎಸ್ ಪಿನ ವೃತ್ತಿಯಿಂದ ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ನಾನು ಮದ್ಲೂರು ಮೂರ್ತಿ ಮಾಸ್ಟ್ರು. ಇದು ಶಿರಾ ಡಿ ಎಸ್ ಪಿ ಆಗಿ ಆಫೀಸ್ ಆಗಿ ಪ್ರಾರಂಭದಲ್ಲಿ ನಾಣಯ್ಯವ್ರು ಬಂದರು. ಅದಾದಮೇಲೆ ಬಂದಂಥ ಎಲ್ಲ ಡಿ ಎಸ್ ಪಿ ಅವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದೆ. ಅದರಲ್ಲೆಲ್ಲ ಒಳ್ಳೆಯವರೇ ಬಂದಿದ್ದಾರೆ. ಅದರಲ್ಲಿ ಅತ್ಯಂತ ಶ್ರೇಷ್ಠರು ಅಂದರೆ ವೆಂಕಟಸ್ವಾಮಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅಷ್ಟು ಸರಳ ವ್ಯಕ್ತಿ. ಮತ್ತು ನಮ್ಮನ್ನು ಯಾರ ಮೇಲೂ ಬೇಜಾರಾಗಿದ್ದು ಕಂಡಿಲ್ಲ. ಎಲ್ಲದನ್ನು ಮಾತಲ್ಲಿ ನಗ್ತಾನೆ ತಿಳುವಳಿಕೆ ಹೇಳಿ ಉತ್ತಮ ಬಾಂಧವ್ಯನ ಇಟ್ಕೊಂಡಿದ್ದರು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಮದಕ್ನಳ್ಳಿ ಗೊಲ್ಲರಹಟ್ಟಿಯಲ್ಲಿ ಬುಧವಾರ ನಡೆದ ಬಾಣಗೆರೆ ಈರಪ್ಪಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಪಾಲ್ಗೊಂಡಿದ್ದರು. ಒಟ್ಟಾಗಿದ್ದೇವೆ ಯಾಕಂದ್ರೆ ಆಧ್ಯಾತ್ಮ ಸಿದ್ಧಾಂತ ತತ್ವಗಳಿಂದ ನಾವು ಬೆಳೆದಿರೋದು. ಇದೇ ರೀತಿ ನಾನು ಹೇಳೋದೇನು ಅಂದರೆ
ಈ ಒಂದು ವಾರ್ಷಿಕೋತ್ಸವ ತಾವೇನು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಮುಂದೆ ಸಹಬಾಳತ್ವದಲ್ಲಿ ಒಂದು ಮೂಲತಃ ಒಂದು ಹೆಜ್ಜೆ ಆಗಲಿ, ಮುಂದೆನೂ ಕೂಡ ನಾವು ತತ್ವಗಳು ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮಾಡುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಲ್ಲಿ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸುತ್ತಾ ಇವರು ಬಹಳ ಸಂತೋಷ ವಿಷಯ. ಯಾಕಂದರೆ ಈ ವರ್ಷ ಉತ್ತಮವಾದಂತಹ ಮಳೆಯಾಗಿದೆ, ಬೆಳೆಯಾಗಿದೆ, ಎಲ್ಲರ ಮುಖದಲ್ಲೂ ಸಹ ಒಂದು ಮಗು ಇದೆ. ಅದೇ ರೀತಿ ನಾವು ಒಂದು ಯೋಚನೆ ಮಾಡಬೇಕು, ಇತ್ತೀಚೆಗೆ ನಾವು ನಮ್ಮ ಮಕ್ಕಳನ್ನ ಸಹ ಕಾಪಾಡ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು 6-7 ಜನ ಮಕ್ಕಳು ನೀರಿನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಅದು ದುಃಖದ ಸಂಗತಿ, ತುಂಬಾ ಕಷ್ಟ ಆಗುತ್ತೆ. ಮಳೆ ಬಿದ್ದರೂ ಕಷ್ಟ, ಮಳೆ ಬೆಳೆಯಿದ್ರು ಕಷ್ಟ. ಈಗಾಗಲೇ ನೋಡಿ ಬರಗಾಲ ಇದ್ದಾಗ ಕಳ್ಳೆ ಆಗ್ತಿರ್ಲಿಲ್ಲ, ಈ ವರ್ಷ ತುಂಬಾ ಬೆಳೆ ಆಗಿದೆ, ಮಳೆ ಚೆನ್ನಾಗಿ ಬರ್ತಾ ಇದೆ, ಕಳ್ಳೆ ಎಲ್ಲ ನೀರಿಡ್ತಾ ಇದೆ, ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇವತ್ತು ನಾವು ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬೇಕು. ನಾವು ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ದೇವರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಜವಾಬ್ದಾರಿಗಳನ್ನು ಒತ್ತು ಮಾಡಬೇಕಾಗ್ತದೆ. ನಾವು ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡೋದನ್ನು ಬಿಡಬೇಕು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಯಾಕಂತಂದ್ರೆ ಇವತ್ತಿನ ದಿನ ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಪ್ರತಿಯೊಂದು ಸಹ ಸ್ಪರ್ಧೆಯನ್ನು ಎದುರಿಸ್ತಾ ಇದ್ದೀವಿ. ಆ ಸ್ಪರ್ಧೆಯನ್ನು ಎದುರಿಸಬೇಕಾದ್ರೆ ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು, ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಅವರಿಗೆ ಸಮಾಜದಲ್ಲಿ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಜನಗಣತೆ ಗುರುತಿಸಬೇಕು ಎಂಬುದನ್ನ ತಿಳಿಯಬೇಕು. ನೀರಿನ ಕಡೆ ಮಕ್ಕಳನ್ನ ಹೋಗದಂತೆ ಅವರಿಗೆ ಎಚ್ಚರ ವಹಿಸಬೇಕು. ಈಗಾಗಲೇ ಎಲ್ಲ ಕಡೆ ನೋಡಿ 4-5-6 ಮಕ್ಕಳು ನೀರಿನಲ್ಲಿ ಬಿದ್ದು ಮುಳುಗ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ಅವರನ್ನ ಬೆಳೆಸುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯಲ್ಲಿ HP ಸಿಲಿಂಡರ್ ಗ್ಯಾಸ್ ಏಜೆನ್ಸಿಯವರು 2 ದಿನಗಳಿಂದ ಸಿಲಿಂಡರ್ ಗ್ಯಾಸ್ಗಳು ಸ್ಟಾಕ್ ಇದ್ದರೂ ಸಹ ವಿತರಣೆ ಮಾಡುತ್ತಿಲ್ಲ. ಜನಗಳು ಪರದಾಡುವಂತಹ ಸ್ಥಿತಿ ಉಂಟಾಗಿದೆ. ಇಷ್ಟೊಂದು ಜನ ಎಲ್ಲ ಕಾಯ್ತಾ ಇದಾರೆ, ಏನ್ ಉದ್ದೇಶ ಅಂತ ಅಂದ್ರೆ ಗೊತ್ತಿಲ್ಲ. ಇವರು ಏನ್ ಒಂದ್ ಬೋರ್ಡ್ ಹಾಕಿಲ್ಲ ರಜಾ ಹಾಕಿವ್ರೆ ಅಂತ, 10 ರೇಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವರು ರಜಾ ಮಾಡಿದ್ದಾರೆ. ಒಂದ್ ರಜಾ ಮಾಡಿರೋದ್ ಒಂದ್ ಬೋರ್ಡ್ ಹಾಕಿಲ್ಲ, ಮುಂದೆ ಒಂದು ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಗೋಡನ್ ತುಂಬಾ ಮಾಲ್ ಸ್ಟಾಕ್ ಐತೆ, ಲಾರಿ ಮಾಲ್ ಸ್ಟಾಕ್ ಐತೆ, ಇಷ್ಟೆಲ್ಲ ಸ್ಟಾಕ್ ಇದ್ರು ಇವ್ರು ರಜಾ ಮಾಡಿದ್ದಾರೆ. ಹಿಂದೇನು ಹಿಂಗೆ ಮಾಡಿದ್ರ? ಹಿಂದೇನು ಅಂದ್ರೆ ಹಿಂದೆ ಯಾವತ್ತು 1-5 ಹಿಂದೆ ಮುಂದೆ ಮಾಡ್ತಾರೆ ಈ ತರ. ಯಾಕೆ ರೇಟ್ ಆಗುತ್ತೆ? ರೇಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಡಿಯಲ್ಲಿ ನೋಡಿ ಎಷ್ಟು ಫುಲ್ ಸ್ಟಾಕ್ ಇದೆ, ಒಂದ್ ಲೋಡ್ ಹಂಗೆ ಇದೆ, ಲೋಡನ್ನಲ್ಲೂ ಫುಲ್ ಸ್ಟಾಕ್ ಇದೆ. ನಿನ್ನೆನು ರಜಾ, ಮೊನ್ನೆನು ರಜಾ. ನಿಮ್ ಮನೆಗೆ ಸಿಲಿಂಡರ್ ಖಾಲಿ ಆಗಿ ಎಷ್ಟು ದಿನ ಆಯ್ತು? ನಮ್ಮ ಮನೆಗೆ ಸಿಲಿಂಡರ್ ಖಾಲಿ ಆಗಿ 2 ದಿವಸ ಆಯ್ತು. ಗ್ರಾಮ ಪಂಚಾಯತ್ ಮೆಂಬರ್ ಅವರು ಯಜಮಾನ್ರು. ಏನು ನೋಡೆಲ್ಲ ಐತೆ, ಗೋಡನ ಸ್ಟಾಕ್ ಐತೆ, ಆದ್ರೂ ಇಲ್ಲಿ 3 ದಿನಗಟ್ಟಲೆ ಬಾಗ್ಲಾಕೊಂಡು ರೇಟ್ ಏನೋ ಜಂಪ್ ಆಗುತ್ತೆ ಅಂತ ಸೂಕ್ಷ್ಮವಾಗಿ ಅವರು ಓಡಾಡಿದ್ರೆ ಏನು ಓನರ್ ಬಂದು ಕೊಡ್ತಾನೆ? ಯಾವಾಗ್ಲೂ ಇಲ್ಲಿ ಇರೋರು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಆಸ್ಪತ್ರೆಗೆ ಹೋಗ್ಲಿ ಇನ್ನೊಂದು ಹೋಗ್ಲಿ 2-3 ದಿನ ಬಾಗ್ಲಾಕಿದ್ರೆ ಓನರ್ ಏನು ಯಾವಾಗ್ಲೂ ಇರಲ್ವಲ್ಲ ಅಣ್ಣ? ಯಾವಾಗ್ಲೂ ಓನರ್ ಏನಿರಲ್ಲ, ಅವ್ರಿಗೆ ಅದ ಇದನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಕೆಲಸ ಒಂದು 6-7 ಜನ ಲೇಬರ್ಸ್ ಇದೆ, 4-5 ಜನ ಲೇಬರ್ ಇದಾರೆ. ಇಷ್ಟು ಮಾಡಿದ್ರು ಅವರು ಬಾಗ್ಲಾಕೊಂಡು ಅವ್ರು ಅದೇ ಹೇಳ್ತಾರೆ 1 ತಾರೀಕಿನಿಂದ ರೇಟ್ ಏನೋ ಜಂಪ್ ಆಗುತ್ತೆ ಅಂತಂದೇಳಿ ಅವ್ರು ಹೋಮರ್ ಐತೆ, ಅದಕ್ಕೆ ಬಾಗ್ಲಾಕೊಂಡವ್ರೆ ಅಂತ ಹೇಳ್ತಾರೆ. ನೋಡ ಅದೇ ಸಾರ್ವಜನಿಕ ಇಟ್ಟಿರೋದು
ಎಸ್ಪಿಎಲ್ ವರೆಗೆ ಬೇರೆ ಸಪರೇಟ್ ಚಾರ್ಜ್ ಮಾಡ್ತಾರಂತೆ. ಅದು ಎಷ್ಟು ಕಿಲೋಮೀಟರ್ ಅಂತ ಏನು ಗೊತ್ತಿಲ್ಲ. ಒಟ್ಟಿನಾಗೆ ಹೋಮ್ ಡೆಲಿವರಿ ಕೊಟ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. 5 ಕಿಲೋಮೀಟರ್ ಅಲ್ಲ 2 ಕಿಲೋಮೀಟರ್ ಆಗಲಿ ಮಾಮೂಲಿ 50 ರೂಪಾಯಿ ಏನೋ ಎಕ್ಸ್ಟ್ರಾ ತಾಂತಾರೆ ಅಂತ ಹೇಳ್ತಾರೆ. ಅದು ಸರಿಯಾಗಿ ಮಾಹಿತಿ ಇಲ್ಲ. ಅವರು ಈಗ ನನಗೆ ತಂದು ಕೊಟ್ಟು ಸಾಕು ಅನ್ನೋದು ಕೆಲವರು ಕೆಲವರು ಏನು ದುಡ್ಡು ಕಾಸು ಇಲ್ದರು ಅಬ್ಜೆಕ್ಷನ್ ಮಾಡಕ್ಕೋದ್ರೆ ಎಲ್ಲರೂ ಕೊಡ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.